ಸಾಮಾನ್ಯವಾಗಿ ಎಲ್ಲರೂ ರೈಲ್ ನೋಡಿರ್ತೀವಿ, ಆದರೆ ಇಷ್ಟು ಚಿಕ್ಕ 14 ಆಸನಗಳ ವ್ಯವಸ್ಥೆ ಇರುವಂಥ ರೈಲ್ನ ನೋಡಿದ್ದೀರಾ? ಇದು ನಮ್ಮ ಭಾರತ ದೇಶದ ಅತ್ಯಂತ ಹಳೆಯ ರೈಲು ಮಾರ್ಗಗಳಲ್ಲಿ ಒಂದು. ಬ್ರಿಟಿಷರ ಕಾಲದ ಈ ರೈಲು ಈಗಲೂ ಸಂಚಾರ ಮಾಡ್ತಾ ಇದೆ. ಇದು ರೈಲ್ ಮೋಟಾರ್ ಕಾರ್. ಹಿಮಾಚಲ ಪ್ರದೇಶದ ನಗರವಾದ ಶಿಮ್ಲಾ ಬ್ರಿಟಿಷರ ಬೇಸಿಗೆ ರಾಜಧಾನಿಯಾಗಿತ್ತು, ಹಾಗೂ ಭಾರತದಲ್ಲಿನ ಬ್ರಿಟಿಷ್ ಸೇನೆಯ ಕೇಂದ್ರ ಕಾರ್ಯಾಲಯವು ಅಲ್ಲಿತ್ತು. ಹಾಗಾಗಿ ಬ್ರಿಟಿಷರು ಕಾಲ್ಕಾದಿಂದ ಶಿಮ್ಲಾ ತಲುಪೋಕೆ ಈ ರೈಲು ಮಾರ್ಗದ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಮಾಡಿದರು. ಭಾರತದ ಪರ್ವತ ಪ್ರದೇಶದ ರೈಲು ಮಾರ್ಗಗಳಲ್ಲಿ ಒಂದಾಗಿರುವ ಈ ರೈಲು ಮಾರ್ಗ ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ 19ನೇ ಶತಮಾನದ ಆರಂಭದಲ್ಲಿ ಶುರುವಾದ ಈ ರೈಲು ಮಾರ್ಗ ಇಂದಿಗೂ ಸಹ ಭಾರತೀಯ ರೈಲ್ವೆ ಇಲಾಖೆಯಿಂದ ಓಡಿಸಲ್ಪಡ್ತಾ ಇದೆ. ಸುಮಾರು 96 ಕಿಲೋಮೀಟರ್ನಷ್ಟು ಉದ್ದದ ಈ ನ್ಯಾರೋ ಗೇಜ್ ರೈಲು ಮಾರ್ಗ 1903 ನವೆಂಬರ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಮಾರ್ಗದಲ್ಲಿ ರೈಲು ಸಂಚಾರ ನಡೆಸ್ತಾ ಇದೆ. ಕೇವಲ ರೈಲ್ ಮೋಟಾರ್ ಕಾರ್ ಅಲ್ಲದಲ್ಲೇ ಇದೇ ಮಾರ್ಗದಲ್ಲಿ ಶಿವಾಲಿಕ್ ಡಿಲೆಕ್ಸ್, ಕಾಲ್ಕಾ ಶಿಮ್ಲಾ ಎಕ್ಸ್ಪ್ರೆಸ್, ಹಿಮಾಲಯನ್ ಕ್ವೀನ್, ಕಾಲ್ಕಾ ಶಿಮ್ಲಾ ಪ್ಯಾಸೆಂಜರ್ ಮತ್ತು ಶಿವಾಲಿಕ್ ಕ್ವೀನ್ ಅಂತ ಇನ್ನೂ ಕೆಲವು ರೈಲುಗಳು ಕೂಡ ಸಂಚರಿಸ್ತವೆ. ಅವೆಲ್ಲ 1ಕ್ಕಿಂತ ಹೆಚ್ಚಿನ ಬೋಗಿಗಳನ್ನು ಹೊಂದಿದೆ. ಈ ರೈಲು ಕಾಲ್ಕಾದಿಂದ ಶಿಮ್ಲಾ ತಲುಪುವವರೆಗೂ 18 ನಿಲ್ದಾಣಗಳು ಮತ್ತು 102 ಟನಲ್ಗಳಲ್ಲಿ ಸಂಚರಿಸುತ್ತದೆ. ಬರೋಗ್ ಅನ್ನೋ ಒಂದೇ ಒಂದು ಸ್ಟೇಷನ್ನಲ್ಲಿ ನಿಲುಗಡೆ ಕೊಡುತ್ತದೆ. ಈ ರೈಲಿನ ಇನ್ನೊಂದು ವಿಶೇಷತೆ ಏನಂದರೆ ಪ್ರತಿ ನಿಲ್ದಾಣದಲ್ಲೂ ಕೂಡ ಟೋಕನ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಜುಲೈ 2008ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ರೈಲ್ವೆ ಮಾರ್ಗ ಅಂತ ಗುರುತಿಸಿದೆ. ಮೌಂಟನ್ ರೈಲ್ವೇಸ್ ಆಫ್ ಇಂಡಿಯಾ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಗಿರಿಧಾಮಗಳ ರೈಲ್ವೆ ಮಾರ್ಗದಲ್ಲಿ ಸಂಚರಿಸುವ ಪುಟಾಣಿ ರೈಲು. ಧನ್ಯವಾದ ಶೃಂಗಪ್ರಿಯಾ.